ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಡಾಕ್ಟರ್ ಬಿಬಿ ವಸಂತ್ ಕುಮಾರ್ ಅವರು ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಎಂದು ಇವರು ಅಧ್ಯಕ್ಷರಿಗೆ ನುಡಿಯಬೇಕು ಅಂತ ಹೇಳಿ ಕೇಳಿದ್ದಾರೆ. ಇದೊಂದು ಅತ್ಯಂತ ಭಾವಪೂರ್ಣವಾದ ಬರಹವನ್ನು, ಬದುಕನ್ನು, ಸಂಸ್ಕೃತಿಯನ್ನು ಶೋಧಿಸುವಂತಹ ಮತ್ತು ಅದನ್ನು ನಮ್ಮ ಒಳಗಡೆಯಿಂದನೇ ನಾವು ಹುಡುಕಿಕೊಂಡು ಕಟ್ಟಿಕೊಳ್ಳುವಂತಹ ಒಂದು ವಿಚಾರ ಸಂಕಿರಣ ಅಂತ ನಾನು ಭಾವಿಸ್ತೇನೆ. ನಾನು ಕಳೆದ ತಿಂಗಳು 15ನೇ ತಾರೀಕು ಸರ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಅಂತ ಹೇಳಿ ಘೋಷಣೆ ಮಾಡಿದ ನಂತರ 18ನೇ ತಾರೀಕು ಬೆಂಗಳೂರಿನಲ್ಲಿ ಎಲ್ಲ ಅಕಾಡೆಮಿಯ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ಸೇರಿಸಿ ಅದನ್ನು ಒಂದು ಕಾರ್ಯಕ್ರಮ ಇತ್ತು. ಅದರ ಹಿಂದಿನ ದಿನ ಮೈಸೂರಿನ ನನ್ನ ಗೆಳೆಯ ಆನಂದ್ ಕುಮಾರ್ ಫೋನ್ ಮಾಡಿ, ಕೆ ಬಿ ಅವರು ಬೆಂಗಳೂರಿನ ಆಸ್ಪತ್ರೆಯಲ್ಲಿದ್ದಾರೆ, ಹೋಗಿ ಭೇಟಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದಾಗ ಅವ್ರನ್ನ ನೋಡ್ಕೊಂಡು ಬರಬೇಕು ಇದಾದ್ಮೇಲೆ ಅಂತ ಹೇಳಿ ಬೆಂಗಳೂರಿಗೆ ಬಂದವನು. ಬೆಂಗಳೂರಿನ ಕಾರ್ಯಕ್ರಮ ಮುಗಿದು ಅಕಾಡೆಮಿಗೆ ಹೋಗುವ ಹೊತ್ತಿಗೆ ಗೊತ್ತಾಗಿದ್ದ ಸಂಗತಿ ಏನು ಅಂದರೆ, ಕೆ ಬಿ ಅವರು ಇನ್ನೂ ಇಲ್ಲ ಅಂತ. ಅಕಾಡೆಮಿ ಅಧ್ಯಕ್ಷನಾದ ಮೊದಲ ಪತ್ರಕ್ಕೆ ನಾನು ಯಾವುದಕ್ಕೆ ಸಹಿ ಮಾಡಬೇಕಾಗಿ ಬಂತು ಅಂತ ಹೇಳಿದ್ರೆ, ಕೆ ಬಿ ಅವರ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅಕಾಡೆಮಿಯಿಂದ ಹಚ್ಚುವಂಥ ಪತ್ರಕ್ಕೆ ನಾನು ನನ್ನ ಮೊದಲ ಸಹಿಯನ್ನು ಮಾಡುವಂಥ ಒಂದು ನೋವಿನ ಮತ್ತು ಸಂದರ್ಭ ನನಗೆ. ಅದಾದ್ಮೇಲಿಂದ ತುಂಬ ಮನಸ್ಸಿನಲ್ಲಿ ಅನ್ನಿಸ್ತಿತ್ತು ಕೆ ಬಿ ಸಿದ್ದಯ್ಯನವರ ಕುರಿತು ಒಂದು ಅಕಾಡೆಮಿಯಿಂದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ. ಮೊದಲು ನಾವು ಬೆಂಗಳೂರಿನ ನಯನದಲ್ಲೇ ಮಾಡೋಣ ಅಂತೇಳಿ ಒಂದ್ಸರಿ ಯೋಚನೆ ಮಾಡಿದ್ವಿ. ಆಮೇಲೆ ಅನ್ನಿಸ್ತು, ಇಲ್ಲ ಇಲ್ಲ, ಅವರು ಕರ್ಮಭೂಮಿ ತುಮಕೂರಿನಲ್ಲಿ ಮಾಡೋಣ ಅಂತೇಳಿ ನಾನು ನಮ್ಮ ರಿಜಿಸ್ಟರ್ ಕರೆಯಪ್ಪನವರೆಲ್ಲ ಸ್ನೇಹಿತರು ನಮ್ಮ ಸದಸ್ಯರುಗಳು ಯೋಚನೆ ಮಾಡಿದ್ವಿ. ತಕ್ಷಣ ನೆನಪಾಗಿದ್ದೆ ಏನು ಅಂದರೆ, ನನ್ನ ಯಾವತ್ತಿನ ಆತ್ಮೀಯರು ಒಂದು ರೀತಿಯ ನನಗೆ ಹಿರಿಯ ಅಣ್ಣ ಸಿದ್ದೇಗೌಡರು, ಅವರಿಗೆ ಯಾವುದೇ ರೀತಿ ಸಲಿಗೆಯಿಂದ ಬಹಳ ಪ್ರೀತಿಯಿಂದ ನಾನು ಏನನ್ಬೇಕಾದ್ರೂ ಹಕ್ಕೊತ್ತಾಯದಿಂದ ಕೇಳಬಹುದಾದ ಸಂಬಂಧ. ಹಾಗಾಗಿ ಅವರಿಗೆ ತಕ್ಷಣ ಸಾರ್ ಹಿಂಗೆ ಮಾಡಬೇಕು ಅಂತಿದ್ವಿ, ತುಮಕೂರಿನಲ್ಲಿ ಮಾಡೋಣ ಅಂತ ಕೇಳಿದಾಗ ಖಂಡಿತ ಮಾಡೋಣ ಅಂತ ಹೇಳಿದ್ರು. ಆಮೇಲೆ ಪರಶುಮೂರ್ತಿ ಅವ್ರು ನಂಬರ್ ಕೊಟ್ಟರು, ಮಾಡೋಣ ಅಂತೇಳಿ ಈ ಕಾರ್ಯಕ್ರಮವನ್ನು ಸಂಘಟಿಸೋದಕ್ಕೆ ಆತದ ಒಂದು ಅನುವು ಮಾಡಿಕೊಟ್ಟಿದ್ದಾರೆ. ಸಿದ್ದಯ್ಯನವರ ಬಗ್ಗೆ ಒಂದು ಮಾತನ್ನು, ಹೆಚ್ಚು ಸಮಯ ನಾನು ತಗೊಳ್ಳಲ್ಲ, ಮುಂದೆ ಗೋಷ್ಠಿಗಳು ಇರೋದ್ರಿಂದ ಹೆಚ್ಚು ಸಮಯ ನಾನು ತಗೊಳಕ್ ಹೋಗಲ್ಲ. ಒಂದು ಅವರ ಕವಿತೆಯ ಸಾಲನ್ನ ನಾನು ಹೇಳೋದು ಹೆಚ್ಚು ಅಗತ್ಯ ಅಂತ ಭಾವಿಸ್ತೀನಿ. ಅವರ ಕವಿತೆಗಳಲ್ಲಿ ಒಂದ್ ಶಬ್ದ ಬರುತ್ತೆ, ಕರುಳಿನ ತುಂಬ ಕರುಣೆಯ ತುಂಬಿಕೊಂಡ ತಾಯಿ. ಕರುಳಿನ ತುಂಬ ಕರುಣೆಯ ತುಂಬಿಕೊಂಡ ತಾಯಿ, ಈ ತಾಯಿಯನ್ನ ಇಡೀ ಕಾವ್ಯ ಜೀವನ ಶೋಧಿಸಿದೆ ಮತ್ತು ಅದನ್ನು ಪಡ್ಕೊಂಡಿದೆ. ಇನ್ನೊಂದು ಕಡೆಗೆ ಅವರ ಕವಿತೆಯ ಸಾಲಲ್ಲಿ ಬರುತ್ತೆ, ಮಲ ಮಲ ನೆಲಕ್ಕೆ ಬಿದ್ದು ಫಲವಾಯಿತು, ಮಲ ನೆಲಕ್ಕೆ ಬಿದ್ದು ಫಲವಾಯಿತು. ಸಗಣಿನ ನೆಲಕ್ಕೆ ಹಾಕ್ತೀವಿ, ಅದು ಗೊಬ್ಬರ ಆಗುತ್ತೆ, ಬೀಜ ನಮಗೆ ಬದುಕನ್ನು ಕೊಡುತ್ತೆ. ಮನುಷ್ಯನಿಗೆ ಬಾಯಿ ಎಷ್ಟು ಮುಖ್ಯವೋ ಬುಧವೂ ಅಷ್ಟೇ ಮುಖ್ಯ. ಇಡೀ ಕೆ ವಿ ಸಿದ್ದಯ್ಯನವರ ಕವಿತೆಗಳನ್ನು ಓದ್ತಾ ಹೋದ್ರೆ ಬುಧದ ಕವಲಿನಲ್ಲಿ ಅನ್ನುವಂಥ ಪದಗಳು ಬರ್ತವೆ, ತಿಕ ಅನ್ನುವಂಥ ಪದಗಳು ಬರ್ತವೆ. ಇದನ್ನು ಬಹಳ ಶಿಷ್ಟವಾಗಿ ಹೇಳೋದಾದ್ರೆ ಅದನ್ನು ಆಧಾರ ಚಕ್ರ, ಕುಂಡಲಿನಿ ಅನ್ನೋ ಶಬ್ದಗಳನ್ನು ಬಳಸುವಾಗ ಅದನ್ನು ಆಧಾರ ಚಕ್ರ ಅಂತ ಕರೆಯುವಂಥದ್ದು ಗಮನಿಸ್ತೀವಿ. ಅದನ್ನ ಇಡೀ ಸಿದ್ದಯ್ಯನವರ ಕಾವ್ಯದ ಒಳಗಡೆ ತುಂಬಿರೋದನ್ನ ಅವರ ಅಧ್ಯಯನದ ಮೂಲಕನೇ ಗಮನಿಸಬಹುದು. ಹಾಗಾಗಿ ಸಿದ್ದಯ್ಯನವರ ಇಡೀ ಕಾವ್ಯ, ಇಡೀ ಕನ್ನಡ ಕಾವ್ಯ ಲೋಕದಲ್ಲೇ ಒಂದು ಭಿನ್ನವಾದಂತಹ ಕಾವ್ಯ ಪ್ರಕಾರವನ್ನು, ಒಂದು ಭಿನ್ನವಾದಂತಹ ಕಾವ್ಯ ಮಾರ್ಗವನ್ನು, ಒಂದು ಭಿನ್ನವಾದಂತಹ ಒಂದು ವೈಚಾರಿಕ ಸಾಂಸ್ಕೃತಿಕ ನೆಲೆಗಳನ್ನು ಶೋಧಿಸೋದಕ್ಕೆ ಅವಕಾಶ ಮಾಡಿಕೊಡ್ತಿರೋದ್ರಿಂದ ಕೇವಲ ಇದೊಂದು ವಿಚಾರ ಸಂಕಿರಣಕ್ಕೆ ಇದು ಕೊನೆಯಾಗಬಾರದು. ಪ್ರತಿಯೊಂದು ವಿಶ್ವವಿದ್ಯಾಲಯದಲ್ಲಿ ಪ್ರತಿಯೊಂದು ಕನ್ನಡದ ಅಧ್ಯಾಪಕರು, ಕನ್ನಡದ ವಿದ್ಯಾರ್ಥಿಗಳು, ಕನ್ನಡದ ಮನಸ್ಸುಗಳು ಇದನ್ನು ಶೋಧಿಸ್ತಕ್ಕಂಥ ಅಗತ್ಯ ಇದೆ ಅನ್ನೋ ಕಾರಣಕ್ಕಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಈ ಒಂದು ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡ್ತಾ ಇದೆ. ಇದನ್ನು ಉದ್ಘಾಟನೆ ಮಾಡಿದಂತಹ ಹಿರಿಯರಾದ ಪ್ರೊಫೆಸರ್ ವೈಎಸ್ ಸಿದ್ದೇಗೌಡರು ಒಂದು ಶಬ್ದವನ್ನು ಬಳಸಿದ್ರು, ಬಹಳ ಪ್ರೀತಿಯಿಂದ ಉದ್ಘಾಟನೆ ಮಾಡಿ. ಅವರು ಬಳಸಿದ ಪದ ಏನು ಅಂದ್ರೆ, ಮುದ್ದೆ ಆರೋಗ್ಯ ಅಂತ. ಮುದ್ದೆ ಆರೋಗ್ಯ ಅನ್ನೋದು ವಾಚ್ಯಾರ್ಥ. ನಾನು ಸಾಹಿತ್ಯ ವಿದ್ಯಾರ್ಥಿ, ನನ್ನದನ್ನ ಬೇರೆ ತರ ಕೇಳಿಸ್ಕೊಂಡಾಗ ಏನನ್ಸುತ್ತೆ ಅಂದ್ರೆ, ಮುದ್ದು ಪ್ಲಸ್ ಎ ಅಂತ ಬಿಡಿಸ್ಕೊಂಡ್ರೆ ಮುದ್ದೆ ಆಗುತ್ತೆ. ಮುದ್ದು ಅಂದ್ರೆ ಪ್ರೀತಿ ಅಂತ ನನಗೆ, ಮುದ್ದು ಆರೋಗ್ಯ, ಅದನ್ನ
ಅವರ ಶ್ರೀಮತಿ ಅಕ್ಕ ಗಂಗರಾಜಮ್ಮ ಹೇಳಿದ್ರು, ವೈರಿಯನ್ನು ತಬ್ಬಿಕೊಳ್ಳುತ್ತಿದ್ರು, ತಬ್ಬಿಕೊಂಡಾಗ ಅವರ ವೈರತ್ವ ಹೋಗಿ ಅಲ್ಲಿ ಪ್ರೀತಿ ಮುದ್ದು ಕುರಿತು ಮಾತನಾಡುವಾಗ ಸಾಮಾನ್ಯವಾಗಿ ನಮ್ಗೆ ಏನ್ ಮಾಡ್ತೀವಿ ಅಂದ್ರೆ ಒಬ್ಬ ಕವಿ ಬಗ್ಗೆ ಒಬ್ಬ ವ್ಯಕ್ತಿ ಬಗ್ಗೆ ಯಾವುದೋ ಕೆಲವು ಸಾಲುಗಳನ್ನ ಇಟ್ಕೊಂಡು ಅವುಗಳನ್ನೇ ಮತ್ತೆ 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 ಹೇಳೋದ್ರ ಮೂಲಕ ಅಷ್ಟಕ್ಕೇನೆ ಅವರನ್ನ ಕಟ್ಟಾಕೋದು ಕೂಡ ಕವಿಗೆ ಮತ್ತು ಅವರ ಆಲೋಚನೆಗೆ ಮಾಡುವ ಅನ್ಯಾಯ ಅಂತ ನಾನು ಭಾವಿಸ್ತೀನಿ. ಅವರು ಇಡೀ ಕವಿತೆ 90 ಕ್ಕೂ ಹೆಚ್ಚು ಕವಿತೆಗಳನ್ನು ಬರೆಯುವ ಸಿದ್ದಲಿಂಗಯ್ಯನವರಲ್ಲಿ ಇಕ್ರಲ ವದಿರ್ಲ ಇವರು ಚರ್ಮ ಎಬ್ರಲ ಅನ್ನುವಂಥ ಧ್ವನಿ ಇರುವಂಥ ಕವಿತೆಗಳು 13. ಇನ್ನು ಉಳಿದಿರುವ ಅನೇಕ ಸಂಗತಿಗಳಲ್ಲಿ ಆ ನೋವು ಇದೆಯಲ್ಲ ಅದು ತುಂಬಿದೆ. ಹಾಗಾಗಿ ದಲಿತ ಕಾವ್ಯದ ನೋವು ದ್ವೇಷದಿಂದ ರೋಷದಿಂದ ಹುಟ್ಟಿರುವ ನೋವಲ್ಲ, ಅದು ಒಡಲ ಉರಿ. ಆ ಒಡಲ ಉರಿ ಇದೆಯಲ್ಲ, ಆ ಒಡಲ ನೋವು ಇದೆಯಲ್ಲ, ಅದು ಆ ಕಿಚ್ಚು ಅದು ಬೆಳಕಾಗಿ ಆ ದನಿಯಾಗಿ ಅದು ಕೊಡುತ್ತೆ. ಇಕ್ರಲ ಅವಧಿಲ್ಲ ಅನ್ನೋದು ತಳ ಸಮುದಾಯದ ಭಾಷೆ ಅಲ್ಲ, ತಳ ಸಮುದಾಯದ ಭಾಷೆ ಅಲ್ಲ. ಅದು ಯಾಕೆಂದ್ರೆ ಇಕ್ಕಿಸ್ಕೊಂಡು ಬದುಸ್ಕೊಂಡು ಬದುಕಿದ ಜನ, ಆ ಇಕ್ಕಿಸ್ಕೊಂಡು ಬದುಸ್ಕೊಂಡು ಬದುಕಿದ ಜನ ಆ ಇಕ್ಕಿದವರಿಗೆ ಮತ್ತು ಒಡೆದವರಿಗೆ ಮಾತನಾಡುವಾಗ ಆ ರೀತಿಯ ಭಾಷೆ ಅದು ಪ್ರತಿಕ್ರಿಯಾತ್ಮಕವಾದ ಅನಿವಾರ್ಯ ಭಾಷೆಯಾಗಿರುತ್ತೆ. ಅದನ್ನ ಸಮಾಜ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಆ ನೋವಿನ ತಳಮಳಗಳನ್ನ ಗುರುತಿಸೋಕಾಗೋದಿಲ್ಲ, ಮತ್ತು ಆ ಒಡಲ ಉರಿಯನ್ನ ತಣಿಸೋದಕ್ಕಾಗ್ಲಿ ಕಣ್ಣೀರನ್ನು ಒರೆಸೋದಕ್ಕಾಗಿ ಆಗೋದಿಲ್ಲ. ಆ ಕಾರಣಕ್ಕಾಗಿ ದಲಿತ ಸಾಹಿತ್ಯ ಅನ್ನುವಂಥದ್ದು ಅದು ಒಡಲ ಉರಿಯ ಸಾಹಿತ್ಯ. ಅದನ್ನ ಕಣ್ಣೀರನ್ನು ಒರೆಸುವ ಬೆರಳುಗಳು ಅರ್ಥ ಮಾಡಿಕೊಳ್ಬೇಕಾದ ಅಗತ್ಯ ಇದೆ ಅನ್ನೋದನ್ನು ಅದು ಮತ್ತೆ ಮತ್ತೆ ಹೇಳ್ತಾ ಇರುತ್ತೆ. ಅಂತಹ ಕವಿ ಸಿದ್ದಲಿಂಗಯ್ಯನವರು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯಲ್ಲಿ ಬರಬೇಕು ಅಂತ ವಿನಂತಿ ಮಾಡಿದ್ರೆ ಬಹಳ ಪ್ರೀತಿಯಿಂದ ಬಂದಿದ್ದಾರೆ. ಅವ್ರು ಹೇಳಿದ ಒಂದು ಮಾತು ಅದನ್ನ ಗಮನಿಸೋದಾದ್ರೆ, ಅಕ್ಷರವೇ ಅಕ್ಷರವೇ ಕೊನೆಯ ವ್ಯಕ್ತಿಯನ್ನ ಮುಟ್ಟಿ ಹೋಗು ಅಂತ ಹೇಳಿದಾಗ ಅಕ್ಷರ ಅನ್ನೋದಕ್ಕೂ ಎರಡರ್ಥ ಇದೆ. ಒಂದು ಆಲ್ಫಾಬೆಟ್ ಅನ್ನುವಂಥದ್ದು ಅರ್ಥ ಆದ್ರೆ, ಇನ್ನೊಂದು ಅಕ್ಷರ ನಾಶವಾಗದೇ ಇರೋದು ಅಂತ ಅರ್ಥ ಇದೆ. ಅಕ್ಷರ ನಮ್ಮನ್ನ ನಾಶವಾಗದೇ ಇರುವ ಪ್ರೀತಿಗೂ ಬದುಕಿಗೂ ಕರ್ಕೊಂಡು ಹೋಗ್ಬೇಕು ಅನ್ನೋದು ಕೂಡ ಅದರಲ್ಲಿರುವಂತ ಒಂದು ಬಹಳ ದೊಡ್ಡ ಪ್ರತಿಮೆ ಅಂತ ನಾನು ಭಾವಿಸ್ತೇನೆ. ಮತ್ತು ಗಂಗರಾಜಮ್ಮ ಅವರು ಅವರ ಭಾವಪೂರ್ಣವಾದ ಅವರ ಬದುಕಿನ ಕ್ರಮವನ್ನ ಮಾತನಾಡಿದ್ದಾರೆ. ಬಹುಶಃ ಇಲ್ಲಿ ನನಗನ್ಸಿದ್ದೇನಂದ್ರೆ, ಬರಹಕ್ಕಿಂತ ಬದುಕು ದೊಡ್ಡದು, ಬದುಕಿಗಿಂತ ಸಂಸ್ಕೃತಿ ದೊಡ್ಡದು. ಆದ್ರೆ ದೊಡ್ಡ ಸಂಸ್ಕೃತಿಯ ಕಾರಣದಿಂದಾಗಿ ಬದುಕು ದೊಡ್ಡದಾಗತ್ತೆ, ದೊಡ್ಡ ಬದುಕಿನ ಕಾರಣದಿಂದಾಗಿ ಅವರು ಬರೆದ ಬರಹ ಕೂಡ ದೊಡ್ಡದಾಗುತ್ತೆ. ಹಾಗಾಗಿ ದೊಡ್ಡ ಸಂಸ್ಕೃತಿಯ ಕಾರಣದಿಂದಾಗಿ ದೊಡ್ಡ ಬದುಕು, ದೊಡ್ಡ ಬದುಕಿನ ಕಾರಣದಿಂದಾಗಿ ದೊಡ್ಡ ಬರಹವನ್ನು ಕೊಟ್ಟಂತ ಕೆವಿ ಸಿದ್ದಯ್ಯನವರು ಅವರ ದಾಂಪತ್ಯ ಜೀವನದ ಅವರ ಭಾವಪೂರ್ಣವಾದ ಬದುಕಿನ ವಿವರಗಳನ್ನು ಅವರು ಕೊಟ್ಟಿದ್ದಾರೆ. ಅಕಾಡೆಮಿ ಪರವಾಗಿ ಅವರಿಗೆ ವಂದಿಸ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು ಸಂಘಟಿಸಿದಂತಹ ಪ್ರೊಫೆಸರ್ ಕೆ ಎನ್ ಗಂಗಾನಾಯ್ಕ ಕುಲಸಚಿವರು, ನಮ್ಮ ರಿಜಿಸ್ಟರ್ ಶ್ರೀ ಕರಿಯಪ್ಪನವರು, ಕನ್ನಡ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಡಿ ವಿ ಪರಶುಮೂರ್ತಿಯವರು, ಪ್ರೊಫೆಸರ್ ಬಸವರಾಜ್ ಅವರು, ಬಾಬು ಜಗಜೀವನ ಮಧ್ಯಾಹ್ನಪೀಠ, ಮತ್ತು ಈಗ ಮಧ್ಯಾಹ್ನ ನಡೀತಾ ಇರುವಂತಹ ಗೋಷ್ಠಿಗಳಲ್ಲಿ ಹಿರಿಯರಾಗಿರ್ತಕ್ಕಂಥ ಪ್ರೊಫೆಸರ್ ಎಚ್ ಗೋವಿಂದಯ್ಯನವರು ಆಗಮಿಸಿದ್ದಾರೆ, ಶ್ರೀ ಜಿ ವಿ ಅನಂತಮೂರ್ತಿಯವರು ಆಗಮಿಸಿದ್ದಾರೆ, ಗೆಳೆಯ ಪ್ರೊಫೆಸರ್ ಮಹೇಶ್ ಅರ್ವೆ ಅವರು ಬಂದಿದ್ದಾರೆ, ಡಾಕ್ಟರ್ ರವಿಕುಮಾರ್ ಮೀಹಾ ಅವರು ಬಂದಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಕೆ ಬಿ ಸಿದ್ದಯ್ಯನವರ ವ್ಯಕ್ತಿತ್ವ ಸಾಹಿತ್ಯ ಸಂಸ್ಕೃತಿಯನ್ನು ಕುರಿತು ಗೋವಿಂದಯ್ಯನವರು ಮಾತನಾಡಲಿದ್ದಾರೆ, ಕೆ ಬಿ ಸಿದ್ದಯ್ಯ ಮತ್ತು ಚಳುವಳಿಯನ್ನು ಕುರಿತು ಜಿ ವಿ ಅನಂತಮೂರ್ತಿ ಅವರು ಮಾತನಾಡ್ತಾ ಇದ್ದಾರೆ, ಕೆ ಬಿ ಸಿದ್ದಯ್ಯ ಕಾವ್ಯದಲ್ಲಿ ಸಮಾಜ ಆಧ್ಯಾತ್ಮಿಕ ನೆಲೆಗಳು ಅಂತ ಹೇಳಿ ಪ್ರೊಫೆಸರ್ ಮಹೇಶ್ ಅರ್ವೆ ಅವರು ಮಾತನಾಡ್ತಾರೆ, ಕೆ ಬಿ ಸಿದ್ದಯ್ಯ ಅವರ ಕಾವ್ಯದಲ್ಲಿ ಕುಲಮೀಮಾಂಸೆ ಅನ್ನೋದನ್ನ ಡಾಕ್ಟರ್ ಕವಿ ರವಿಕುಮಾರ್ ಮೀಹಾ ಅವರು ಮಾತಾಡ್ತಾರೆ. ದಯಮಾಡಿ ಎಲ್ಲರೂ ಕೂಡ ಅದರ ಹೆಚ್ಚು ಆಸಕ್ತಿಯಿಂದ ಸಕ್ರಿಯ ಭಾಗವಹಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾ ಒಂದಿಷ್ಟು ಅಕಾಡೆಮಿಯ ವಿವರಗಳನ್ನು ಹೇಳಿ ಮಾತು ನಿಲ್ಲಿಸ್ತೇನೆ. ಅಕಾಡೆಮಿ ಒಂದಿಷ್ಟು ಆ ಕಾರ್ಯಕ್ರಮಗಳನ್ನು 1991 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಆರಂಭ ಆಗಿದೆ. ಅನೇಕ ದಿಗ್ಗಜರುಗಳು ಹಿರಿಯರು ಈ ಅಕಾಡೆಮಿಯನ್ನು ಮುನ್ನಡೆಸಿದ್ದಾರೆ. ನನಗೆ ಒಂದು ರೀತಿಯ ಸಂಕೋಚ, ಒಂದು ರೀತಿಯ ಅಂಜಿಕೆ, ಒಂದು ರೀತಿ ಭಯವೂ ಇದೆ. ಯಾಕಂತ ಹೇಳಿದ್ರೆ ಅವರೆಲ್ಲರ ಎದುರುಗಡೆ ಅತ್ಯಂತ ಸಣ್ಣವನು ನಾನು. ಅದು ವಯಸ್ಸಲ್ಲೂ ಸಣ್ಣವನು, ಬೌದ್ಧಿಕತೆಯಲ್ಲೂ ಸಣ್ಣವನು, ಮತ್ತು ಜೀವನ ಸಾಧನೆಯಲ್ಲೂ ಸಣ್ಣವನು. ಈ ಸಣ್ಣವನಿಗೆ ಕರ್ಕೊಂಬಂದು ಬಣ್ಣ ಹಚ್ಚಿ ಕೂರಿಸಿದ್ದಾರೆ. ಈ ಸಣ್ಣ ಹುಡುಗರು ನಾವು ಬಣ್ಣ ಹಚ್ಚಿವಿ, ತಪ್ಪು ಮಾಡಿದರೆ ಕ್ಷಮಿಸಿ, ತಿದ್ದಿ, ಮುನ್ನಡೆಸಿ ಅಂಥೇಳಿ ಕನ್ನಡ ನಾಡಿನ ವಿದ್ವತ್ ಲೋಕದ ಹಿರಿಯರಲ್ಲಿ ನಾನು ಅತ್ಯಂತ ವಿನಮ್ರನಾಗಿ ಪ್ರಾರ್ಥಿಸ್ತೇನೆ. ಅಷ್ಟು ಮಾತ್ರ ಮಾಡಬಲ್ಲಿ. ಆ ಕೊಟ್ಟ ಕುದುರೆಯ ನೇರಲರಿದ ವೀರ ವೀರನೂ ಅಲ್ಲ, ಧೀರನೂ ಅಲ್ಲ ಅನ್ನೋ ಕಾರಣಕ್ಕಾಗಿ ಈ ಜವಾಬ್ದಾರಿಯನ್ನ ನಾನು ಅಧಿಕಾರ ಅಂತ ಜೀವನದಲ್ಲಿ ಎಂದು ಭಾವಿಸೋದಿಲ್ಲ. ಇದನ್ನ ಜವಾಬ್ದಾರಿ ಹೊಣೆಗಾರಿಕೆ ಅಂತ ಭಾವಿಸಿ ಈ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಸಂಘಟಿಸ್ತೀವಿ. ಪಿ ಯು ಸಿ ವಿದ್ಯಾರ್ಥಿನಿಯರಿಗಾಗಿ, ಆ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಕಾಲೇಜಿನಲ್ಲಿ
ಹದಿಹರೆಯಕ್ಕೆ ಸಾಹಿತ್ಯ ಸುಧೆ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಇದೆ. ಯಾತಕ್ಕಾಗಿ ಅಂದ್ರೆ ಬಿ ಎ ಮತ್ತು ಎಂ ಎ ಕನ್ನಡ ಐಚ್ಛಿಕ ಓದೋದಕ್ಕೆ ವಿದ್ಯಾರ್ಥಿಗಳು ಬರುವಂತ ಸಂಖ್ಯೆನೆ ಕಡಿಮೆ ಆಗಿರೋದ್ರಿಂದ ಒಂದು ಪಿ ಯು ಸಿ ಹಂತದಲ್ಲೇ ಕನ್ನಡ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಒಂದು ಅಭಿರುಚಿ ಮೂಡಿಸಬೇಕು ಅನ್ನೋ ಕಾರಣಕ್ಕಾಗಿ ಆ ಕಾರ್ಯಕ್ರಮವನ್ನು ಯೋಚಿಸಿದೀವಿ. ಮತ್ತು ಈಗಾಗಲೇ ಪುನರ್ ಮುದ್ರಣದ ಕೆಲವು ಯೋಜನೆಗಳನ್ನ ಸ್ವೀಕಾರ ಮಾಡಿದೀವಿ. ಅದು ಮೊದಲನೇ ಪುಸ್ತಕ ಅಕಾಡೆಮಿ 1973 ಪ್ರಕಟಿಸಿದ ಮೊದಲ ಪ್ರಕಟಣೆ ಕನ್ನಡ ಸಾಹಿತ್ಯದಲ್ಲಿ ಅರವಿಂದ ದರ್ಶನ ಅನ್ನೋದ್ರಿಂದ ಹಿಡಿದು ಜಿ ಎ ಶಿವರುದ್ರಪ್ಪನವರ ಕಾಲದ ಭಾರತೀಯ ಸಾಹಿತ್ಯ ಸಮೀಕ್ಷೆ ಅಂತ ಎರಡು ಸಂಪುಟಗಳನ್ನು ಸೇರಿಸಿ ಗಿರಡಿ ಗೋವಿಂದರಾಜ್ ಅವರ ಕಾಲದ ಸಾಹಿತ್ಯ ವರ್ಷ ಪಾರಿಭಾಷಿಕ ಮಾಲೆಗಳನ್ನು ಒಳಗೊಂಡಂತೆ ಮತ್ತು 8 ಸಂಪುಟಗಳಲ್ಲಿ ಇರ್ತಕ್ಕಂತಹ ಶತಮಾನದ ಸಾಹಿತ್ಯ ಮಾಲೆ ಇವೆಲ್ಲ ಮುಗಿದ್ರಿಂದ ಬೇಡಿಕೆ ಇದ್ದಿದ್ರಿಂದ ಅವುಗಳನ್ನ ಪುನರ್ ಮುದ್ರಣಕ್ಕೆ ಅಕಾಡೆಮಿ ಆಯ್ಕೆ ಮಾಡಿಕೊಂಡಿದೆ. ಮತ್ತು 3 ರಾಜ್ಯ ಮಟ್ಟದ ಶಿಬಿರಗಳನ್ನು ಈಗಾಗಲೇ ಅರ್ಜಿಯನ್ನು ಆಹ್ವಾನಿಸಿದ್ವಿ. 1 ದಲಿತ ಕಲ್ಯಾಣ ಸವಾಲು ಮತ್ತು ಅವಕಾಶಗಳು ಅನ್ನುವಂತಹ ಕಮ್ಮಟ 5 ದಿನದ್ದು. 2 ಪ್ರಾಚೀನ ಕನ್ನಡ ಕಾವ್ಯ ರಸಾಭಿವ್ಯಕ್ತಿ ಅನ್ನುವಂತಹ 5 ದಿನದ ಕಮ್ಮಟ. ಮತ್ತು ಬರಹ ಮತ್ತು ಮುದ್ರಣದ ಕೌಶಲ್ಯಗಳ ತರಬೇತಿಯ ಒಂದು ಕಮ್ಮಟ ಇವು. ಮತ್ತು ಪ್ರಕಟಣೆಗಳನ್ನ ಮಾಲೆಗಳನ್ನು ತರೋ ದೃಷ್ಟಿಯಿಂದ 3 ಆಲೋಚನೆಗಳನ್ನ ಅಕಾಡೆಮಿಯ ಎಲ್ಲ ಸದಸ್ಯರನ್ನು ಮಾಡಿದ್ದೇವೆ. 1 ಕನ್ನಡ ಸಾಹಿತ್ಯದಲ್ಲಿ ಜೀವನ ಮೌಲ್ಯಗಳ ಮಾಲೆ ಎನ್ನುವಂತಹ ಇದು. 2 ದೇಸಿ ವಿಮರ್ಶಾ ಪರಿಕಲ್ಪನೆ ಮಾಲೆ ಎನ್ನುವಂಥದ್ದು. 3 ಪಾರಿಭಾಷಿಕ ಪದಕೋಶ ಮಾಲೆ ಎನ್ನುವಂಥದ್ದು ತರಬೇಕು ಅನ್ನುವಂಥ ಆಲೋಚನೆ ಇದೆ. ಆ ಆಲೋಚನೆಗೆ ಎಲ್ಲ ಹಿರಿಯರು ಲೇಖಕರು ಅದಕ್ಕೆ ಸ್ವರೂಪವನ್ನು ಕೊಡಬೇಕು ಅಂತೇಳಿ ವಿನಂತಿ ಕೂಡ ಮಾಡಿಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೇರೆ ಬೇರೆಯ ಕನ್ನಡಕ್ಕೆ ಅಗತ್ಯವಾಗಿರ್ತಕ್ಕಂತಹ ಮತ್ತು ಕನ್ನಡದ ಮನಸ್ಸುಗಳನ್ನು ವಿಸ್ತರಿಸಬಹುದಾದ ಕಾರ್ಯವನ್ನು ಅಕಾಡೆಮಿ ಮಾಡ್ತಾ ಹೋಗುತ್ತೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ ಮತ್ತು ಅಕಾಡೆಮಿಯ ಮೂಲ ಆಶಯ ಏನು ಅಂದ್ರೆ ಕನ್ನಡ ಪರಂಪರೆಯನ್ನ ಬಲಗೊಳಿಸುವುದು ಮತ್ತು ವಿಸ್ತರಿಸುವುದನ್ನು ಕೈಜೋಡಿಸಬೇಕಂತ ವಿನಂತಿ ಮಾಡ್ತಾ ನಿಮ್ಮೆಲ್ಲರಿಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ವಂದಿಸಿ ನನ್ನ ಮಾತನಾಡುತ್ತೇನೆ. ನಮಸ್ತೆ.